ಎಲಿಗಳು ಮತ್ತು ಆನೆಗಳು. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯವಿತ್ತು. ಅಲ್ಲಿ ಒಂದು ಕೊಳವಿತ್ತು. ಕೊಳದ ದಡದಲ್ಲಿ ಒಂದು ದೊಡ್ಡ ಮರವಿತ್ತು. ಮರದ ಬುಡದಲ್ಲಿ ಇಲಿಗಳ ಗುಂಪೊಂದು ವಾಸವಾಗಿತ್ತು. ಒಂದು ದಿನ ಆನೆಗಳ ಗುಂಪೊಂದು ಕೊಳಕ್ಕೆ ಬಂದಿತು. ಅವು ಉದಾಸೀನದಿಂದ ಇಲಿಗಳ ಮನೆಗಳನ್ನು ನಾಶ ಮಾಡಿದವು. ಅನೇಕ ಇಲಿಗಳಿಗೆ ಗಾಯ ಮಾಡಿದವು. ಇಲಿಗಳು ಸಭೆ ನಡೆಸಿದವು. ಅವು ತಮ್ಮ ನಾಯಕನಿಗೆ, ರಾಜನೇ, ಆ ಆನೆಗಳು ಎಲ್ಲವನ್ನೂ ನಾಶ ಮಾಡಿವೆ, ನಮ್ಮನ್ನು ಕಾಪಾಡಿ ಎಂದು ಹೇಳಿದವು. ಇಲಿಗಳ ನಾಯಕನು ಆನೆಗಳ ರಾಜನನ್ನು ಭೇಟಿ ಮಾಡಿ, ಆನೆಗಳ ರಾಜನೇ, ನಮ್ಮ ಮೇಲೆ ಕರುಣೆ ತೋರಿಸಿ. ಇಂದು ನಿಮ್ಮ ಆನೆಗಳು ನಮ್ಮ ಮನೆಗಳನ್ನು ನಾಶ ಮಾಡಿ ನನ್ನ ಪ್ರಜೆಗಳಿಗೆ ಗಾಯ ಮಾಡಿದೆ ಎಂದನು. ಕರುಣೆಯುಳ್ಳ ಆನೆಗಳ ರಾಜನು, ನನ್ನನ್ನು ಕ್ಷಮಿಸಿ, ನಾವು ನಿಮ್ಮ ಮರದ ಬಳಿ ಇನ್ನೆಂದಿಗೂ ಬರುವುದಿಲ್ಲವೆಂದು ಮಾತು ಕೊಡುತ್ತೇನೆ ಎಂದನು. ಅದಕ್ಕೆ ಇಲಿಗಳ ನಾಯಕ ಅವರಿಗೆ ಕೃತಜ್ಞತೆ ಸಲ್ಲಿಸಿದನು. ಆನೆಗಳಿಗೆ ತಮ್ಮಿಂದ ಸಹಾಯ ಬೇಕಾದರೆ ಖಂಡಿತ ಮಾಡುವುದಾಗಿ ಹೇಳಿದನು. ಇಲಿಗಳ ನಾಯಕ ಹಿಂದಿರುಗಿದನು. ವಿಷಯವನ್ನು ಕೇಳಿದ ಇಲಿಗಳು, ನಮ್ಮ ನಾಯಕ 100 ವರ್ಷ ಬಾಳಲಿ, ಕರುಣಾಮಯಿ ಆನೆಯ ರಾಜನೂ 100 ವರ್ಷ ಬಾಳಲಿ ಎಂದವು. ಎಲ್ಲವೂ ಸ್ವಲ್ಪ ಸಮಯ ಶಾಂತವಾಗಿತ್ತು. ಒಂದು ದಿನ ಬೇಟೆಗಾರರ ಒಂದು ಗುಂಪು ಕಾಡಿಗೆ ಬಂದಿತು. ಅವರು ಕೊಳದ ಬಳಿ ಬಲೆಯನ್ನು ಹಾಕಿದರು. ಅದರಲ್ಲಿ ಆನೆಗಳ ರಾಜನು ಸಿಕ್ಕಿಬಿದ್ದನು. ಅವನು ಇಲಿಗಳ ನಾಯಕನನ್ನು ಮತ್ತು ಅವನು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡನು. ಅವನು ಒಂದು ಆನೆಗೆ ಇಲಿಯ ನಾಯಕನ ಬಳಿಗೆ ಹೋಗಿ ಸಹಾಯ ಕೇಳಲು ಹೇಳಿದನು. ಆನೆಯು ಇಲಿಗಳ ನಾಯಕನ ಬಳಿ ಹೋಗಿ, ಸ್ವಾಮಿ, ನಮ್ಮ ರಾಜನು ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ನಿಮ್ಮ ಸಹಾಯ ಕೇಳಲು ನನ್ನನ್ನು ಕಳಿಸಿದ್ದಾನೆ, ಬೇಗ ಹೊರಡಿ ಎಂದು ಹೇಳಿತು. ಇಲಿಯ ನಾಯಕನು ಇದನ್ನು ಕೇಳಿದ ತಕ್ಷಣ ಇಲಿಗಳನ್ನು ಕರೆದುಕೊಂಡು ತನ್ನ ಸ್ನೇಹಿತನಿಗೆ ಸಹಾಯ ಮಾಡಲು ಹೋದನು. ಸ್ವಲ್ಪ ಸಮಯದಲ್ಲೇ ಅವು ಕೊಳದ ಬಳಿ ಹೋಗಿ ಬಲೆಗಳ ಕಡೆ ಧಾವಿಸಿದವು. ಇಲಿಗಳು ಕಷ್ಟಪಟ್ಟು ತಮ್ಮ ಚೂಪಾದ ಹಲ್ಲುಗಳಿಂದ ಬಲೆಯನ್ನು ಕಡಿದವು. ಸ್ವಲ್ಪ ಹೊತ್ತಿನಲ್ಲೇ ಬಲೆಯನ್ನು ಕತ್ತರಿಸಲಾಯಿತು. ಆನೆಗಳ ರಾಜನನ್ನು ಅದರಿಂದ ಬಿಡಿಸಲಾಯಿತು. ಆನೆ ರಾಜನು ಇಲಿಗಳಿಗೆ ಧನ್ಯವಾದವನ್ನು ಸಲ್ಲಿಸಿ ಆನೆಗಳನ್ನು ಕುರಿತು, ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ಅವರೂ ನಮಗೆ ಒಳ್ಳೆಯದನ್ನೇ ಮಾಡುತ್ತಾರೆ ಎಂದನು.